ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡಿಗಾಗ್ನಿ ಆ ಲೈವ್ ಶೋಲಿ ಆ ಆ್ಯಂಕರ್ ಯಾವ ರೇಂಜ್ಗೆ ಕವಾ ಕವ ಕವ ಅಂತ ಬ್ಯಾಕ್ ಗ್ರೌಂಡ್ ಕಾಮೆಂಟ್ರಿ ಕೊಡ್ತಾಯಿದ್ರು ಅಂತಂದರೆ ನಿಜವಾಗ್ಲೂ ಏನು ಮ್ಯೂಸಿಕ್ ಬರ್ತಾ ಇದೆ ಆ ಒಂದು ಟೀಸರಲ್ಲಿ ಅಥವಾ ಸ್ನೀಕ್ ಪೀಕಲ್ಲಿ ಅಂತಲೇ ಗೊತ್ತಾಗಲಿಲ್ಲ ಬಟ್ ನಮ್ಮ ಕಿಚ್ಚ ಸುದೀಪ್ ಅವರು ಕಂಪ್ಲೀಟ್ ಬುರ್ಜ್ ಖಲೀಫ್ ಅದು ಅಫಿಷಿಯಲ್ ವೀಡಿಯೋನೇ ಶೇರ್ ಮಾಡಿದರು ಅವರ ಟ್ವಿಟರ್ ಅಕೌಂಟಲ್ಲಿ ಪ್ರಶಾಂತತೆಯಿಂದ ಆ ವಿಡಿಯೋನ ನೋಡಿದೆ ಏನು ಮ್ಯೂಸಿಕ್ ಹೊಡೆದಿದ್ದಾರೆ ಗುರು ನಮ್ಮ ಅಜನೀಶ್ ಲೋಕನಾಥ್ ಅವರು ನಿಜವಾಗ್ಲೂ ಸೈಕ್ ಆಗೋದೆ ಒಂದು ಸಿನಿಮಾ ನಮ್ಮ ಭಾರತದಿಂದ ಆಚೆ ಹೋಗಿ ಜಗತ್ತಿನ ಅತಿ ಎತ್ತರದ ಬಿಲ್ಡಿಂಗ್ ಮೇಲೆ ಒಂದು ರೀತಿ ಸ್ಕ್ರೀನ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಯಾವ ರೀತಿ ಎಪಿಕ್ ಪ್ರಪೋರ್ಷನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರಬೇಕೋ ಆ ರೀತಿ ಇತ್ತು ಅಲ್ಲಿ ಭಾರತೀಯರನ್ನು ಬಿಟ್ಟು ಕನ್ನಡಿಗರನ್ನು ಬಿಟ್ಟು ಬೇರೆ ಯಾರಾದರೂ ನಿಂತ್ಕೊಂಡಿದ್ರು ಕೂಡ ಆ ಮ್ಯೂಸಿಕ್ ನೋಡೇನೆ ಇಂಪ್ರೆಸ್ ಆಗಿಬಿಡಬೇಕು ಹಾಗೆ ಹೊಡೆದಿದ್ರು ಕಂಪ್ಲೀಟ್ಲಿ ಮಾಸಿ ರೀತಿಯಲ್ಲಿ ಶುರುವಾಗುತ್ತೆ ಅದಾದಮೇಲೆ ಮೆಲೋಡಿಕ್ಕಾಗಿ ಹೋಗಿಬಿಡುತ್ತೆ ಆ ಫ್ಲೂಟ್ ಸೌಂಡ್ ಜೊತೆಗೆ ಅದಾದಮೇಲೆ ಆ ಮಾಸು ಮತ್ತು ಮೆಲೋಡಿ ಫ್ಯೂಸ್ ಆಗಿ ಬರುತ್ತೆ ಅದಾದಮೇಲೆ ನೆಕ್ಸ್ಟು ಎಂಡ್ ಆಗುತ್ತೆ ನೋಡಿ ಲಾಸ್ಟಲ್ಲಿ ಗಣಣ ಅಂತ ಅಷ್ಟೊದಗಾಗಲೇ ಗೂಸ್ ಬಂಪ್ಸ್ ಜಾಗ 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 ಬಂದ್ಬಿಡುತ್ತೆ ಅದ್ಭುತವಾಗಿ ಹೊಡೆದಿದ್ರು ಅಂತ ಅನಿಸ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರು ಅವರು ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮೂಲಕ ವಿಷುವಲ್ಸ್ನ ಯಾವ ರೇಂಜ್ಗೆ ಎಲಿವೇಟ್ ಮಾಡ್ತಾಯಿತ್ತು ಅಂತಲೇ ನಿಜವಾಗ್ಲೂ ವಿಶುವಲ್ಸ್ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಮ್ಯೂಸಿಕೇ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಯ್ತು ಸೊ ನಾಳೆ ನಾನು ಆ್ಯಕ್ಚುಲಿ ವೀಡಿಯೋಗೆ ಕಾಯ್ತಾ ಇದ್ದೀನಿ ಆ ವಿಶುವಲ್ಸ್ ಇದ್ರ ಜೊತೆ ಮಿಂಗಲ್ ಆಗ್ಬಿಟ್ರಂತೂ ಅದ್ಭುತವಾಗಿರುತ್ತೆ ಅಂತ ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ವಿಷಯಗಳನ್ನ ಮಾತಾಡೋದಕ್ಕಿಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿರೋದು ಅದರಲ್ಲಿ ಮೊದಲನೇದೇನಪ್ಪ ಅಂತಂದರೆ ಕಂಪ್ಲೀಟಾಗಿ ಕಾಣಿಸ್ತೇ ಹೋದರೂ ಕೂಡ ಕೆಲವು ಎಲಿಮೆಂಟ್ಸ್ ಕಾಣಿಸ್ತು ಕೆಲವು ವರ್ಡಿಂಗ್ಸ್ ಕಾಣಿಸ್ತು ಅದ್ಭುತವಾಗಿತ್ತು ಕಥೆ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾಯಿತ್ತು ಸೊ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದ ವರ್ಲ್ಡ್ ಗೆಟ್ಸ್ ಎ ನ್ಯೂ ಹೀರೋ ಇಡೀ ಜಗತ್ತಿಗೆ ಒಬ್ಬ ಹೊಸ ಹೀರೋನ ಎಂಟ್ರಿ ಆಗುತ್ತೆ ಒಂದು ಸೂಪರ್ ಹೀರೋನ ಎಂಟ್ರಿ ಆಗುತ್ತೆ ಅಂತ ಅ ಲ್ಯಾಂಡ್ ದಟ್ ಎವ್ರಿ ಒನ್ ಫಿಯರ್ ಎಲ್ಲರೂ ಭಯ ಪಡ್ತಾ ಇದ್ದಂತಹ ಒಂದು ಜಾಗ ಅ ಮ್ಯಾನ್ ಹೂ ನ್ಯೂ ನೋ ಫಿಯರ್ ಭಯ ಅನ್ನೋದೇ ಗೊತ್ತಿಲ್ಲದೆ ಇರುವಂತ ಒಬ್ಬ ಮನುಷ್ಯ ಈ ಎಂಟಿಟಿ ಕೊಲೈಡ್ ಆಗುತ್ತೆ ಈ ಸಿನಿಮಾದಲ್ಲಿ ಈ ಕಡೆ ವಿಕ್ರಾಂತ್ ರೋಣ ಈ ಕಡೆ ವರ್ಲ್ಡ್ ಆಫ್ ಫ್ಯಾಂಟಮ್ ಈ ಐಡೆಂಟಿಟಿ ಕೊಲೈಡ್ ಆದ್ರೆ ಹೇಗಿರುತ್ತೆ ಅನ್ನೋದೇ ಕತೆ ಅಂತ ಅನ್ಸುತ್ತೆ ಸಗಲಾಗಿದೆ ಆ ಥೀಮು ಆ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ತಗೊಂಡ್ ಬಂದ್ರು ಇನ್ಫ್ಯಾಕ್ಟ್ ಇಂಗ್ಲೀಷಲ್ಲೂ ಕೂಡ ಮಾಸಿ ಡೈಲಾಗ್ ನ ಬರೆದ್ಬಿಟ್ಟಿದ್ದಾರೆ ಹಾಗೆಯೇ ಇದರ ರಿಲೀಸು ಅಷ್ಟು ಕಂಟ್ರೀಲಾಗುತ್ತೆ ಇಷ್ಟು ಕಂಟ್ರೀಲಾಗುತ್ತೆ ಅಂತ ಹೇಳಬೇಕಾದ್ರೆ ಓಕೆ ಮೇ ಬಿ ಅಂತ ಏನೋ ಮಾತುಕತೆ ನಡೀತಾ ಇದೆ ಫುಲ್ ಫೈನಲೈಸ್ ಆಗಿರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಯಾವಾಗ ಬುರ್ಜ್ ಖಲೀಫಾ ಮೇಲೇ ಹಾಕ್ಬಿಟ್ಟು ರಿಲೀಸಿಂಗ್ ಇನ್ ಫಿಫ್ಟಿ ಕಂಟ್ರೀಸ್ ಅಂತ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೇಂಜ್ಗಿದೆ ಅಂತ ಗೊತ್ತಾಯಿತು ನಿಜವಾಗ್ಲೂ ಅಷ್ಟು ಜಾಗದಲ್ಲಿ ರಿಲೀಸ್ ಆಗ್ತಿದೆ ಅನ್ನೋದು ಇವಾಗ ನನಗೆ ಕನ್ಫರ್ಮ್ ಆಗ್ತಾ ಇದೆ ಪ್ಲಸ್ ಲ್ಯಾಂಗ್ವೇಜಸ್ ಕೂಡ ಹಾಕಿದ್ರು ರಷ್ಯನ್ನು ಫ್ರೆಂಚು ಮ್ಯಾಂಡರಿನ್ನು ಸ್ಪ್ಯಾನಿಷು ಅರೇಬಿಕ್ಕು ಇಂಡಿಯನ್ ಲ್ಯಾಂಗ್ವೇಜಸ್ನ ಹಾಕಲೇ ಯಾಕೆಂದರೆ ಪಕ್ಕ ಎಲ್ಲ ಲ್ಯಾಂಗ್ವೇಜಸಲ್ಲೂ ಬರ್ತಾ ಇದೆ ಅಂತ ಅನಿಸುತ್ತೆ ಸೊ ಒಂದು ಮಾತು ಹೇಳ್ತಾಯಿದ್ರು ಅನೂಪ್ ಭಂಡಾರಿ ಅವರು ರೀಸೆಂಟ್ಲಿ ಇಷ್ಟೆಲ್ಲ ಭಾಷೆಗಳಿಗೆ ಇಷ್ಟೆಲ್ಲ ದೇಶಗಳಿಗೆ ನಾವು ರಿಲೀಸ್ ಮಾಡಬೇಕು ಅಂತ ಹೋಗ್ತಾ ಇಲ್ಲ ಅಂದರೆ ಟೀಮಿನೇ ಕಾಟಾಚಾರಕ್ಕೆ ಅರೇಬಿಕ್ ಮಾಡಿ ಬಿಡಿ ರಷ್ಯನ್ ಮಾಡಿ ಬಿಟ್ಬೋಣ ಬಿಡಿ ನೋಡ್ಲಿ ಬಿಡ್ಲಿ ಅಂತ ಮಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯವ್ರೇ ಬಂದು ಕಾಂಟ್ಯಾಕ್ಟ್ ಮಾಡಿ ಸಿನಿಮಾನ ತೊಗೊಂಡು ಹೋಗಿ ಅವರೇ ಡಬ್ ಮಾಡ್ಕೊತಾ ಇದ್ದಾರೆ ಅಂತಂದರು ಸೊ ಅಲ್ಲಿ ಕಂಟೆಂಟ್ ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಹಾಗೆಯೇ ಒಂದು ಫ್ಯಾಂಟಸಿ ಎಲಿಮೆಂಟ್ ಏನಿದೆ ಅದು ಎಲ್ರಿಗೂ ಹೇಗೆ ಅಪೀಲ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ಸೊ ಸಖತ್ತು ಕ್ರೇಸ್ ಕ್ರಿಯೇಟ್ ಮಾಡಿದೆ ಇನ್ನು ಇಂಡಿಯಾದಲ್ಲಂತೂ ಪಕ್ಕ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಂಗ್ಲೀಷಲ್ಲಿ ಬರುತ್ತೋ ಇಲ್ವೋ ನೋಡಲಿಲ್ಲ ಬಟ್ ಇಷ್ಟು ಲ್ಯಾಂಗ್ವೇಜಸಲ್ಲೂ ಬಂದು ಒಂದು ಹತ್ತು ಹದಿನೈದು ಲ್ಯಾಂಗ್ವೇಜಸ್ಸಲ್ಲಿ ಬಂದು ಇಷ್ಟು ದೇಶಗಳಲ್ಲಿ ರಿಲೀಸ್ ಆಗಿಬಿಟ್ರೆ ಒಂದು ರೀತಿ ನೆವರ್ ಬಿಫೋರ್ ಎವರ್ ಆಫ್ಟರ್ ರೇಂಜಲ್ಲಿ ವಿಕ್ರಾಂತ್ ಹೋಣ ಬರ್ತಾಯಿದೆ ಇವಿಷ್ಟು ಜೊತೆಗೆ ಎಲ್ಲೋ ಒಂದು ಕಡೆ ತ್ರೀ ಡೀಲಿ ಕೂಡ ಬರ್ತಾಯಿದೆ ಅಂತ ಸುದೀಪ್ ಅವರು ಆಯಿತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಬಟ್ ಥ್ರೀಡಿಲ್ ಕೂಡ ಬರ್ತಾ ಇದೆ ಅಂತ ಅನಿಸುತ್ತೆ ಆ ವಿಶುವಲ್ಸ್ ಆ ರೇಂಜ್ಗೆ ಏನಿದೆ ಅದು ಡಿಲ್ ನೋಡೋದಕ್ಕಂತೂ ಇನ್ನೂ ಸಗದಾಗಿರುತ್ತೆ ಒಂದು ಹೊಸ ಯೂನಿವರ್ಸಲ್ಲೇ ನಮ್ಮ ಇಮ್ಮರ್ಸ್ ಮಾಡಿಬಿಡುತ್ತೆ ಹಾಗೆಯೇ ಬ್ಯಾಕ್ ಗ್ರೌಂಡ್ ಅಂತೂ ಮಾತಾಡಂಗಲ್ಲ ಸೂಪರ್ ಆಗಿದೆ ಸೊ ನಾಳೆ ಹತ್ತು ಗಂಟೆಗೆ ಏನು ರಿಲೀಸ್ ಆಗ್ತಿದೆ ವಿಡಿಯೋ ಅದು ನೋಡೋದಕ್ಕೆ ನಾನು ಸಿಕ್ಕಾಬಡೇ ಕಾಯ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಏನು ಎಲಿಮೆಂಟ್ಸ್ ಕಾಣಿಸಿದೆ ಕ್ಲಿಯರಾಗಿ ಕಾಣುತ್ತೆ ಏನೇನು ವಿಜುವಲ್ಸ್ ಇತ್ತು ಸ್ನೀಕ್ ಪೀಕು ಮೇಕಿಂಗ್ ಶಾರ್ಟ್ಸ್ ಹಾಕಿದ್ರ ಆ ಒಂದು ಕಂಪ್ಲೀಟ್ ಯೂನಿವರ್ಸ್ ಹೇಗಿದೆ ಅಂತ ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಈ ಎಲ್ಲ ಇನ್ಫಾರ್ಮೇಷನ್ ಏನಿದೆ ಇದನ್ನೇ ಹಂಚ್ಕೊಳ್ಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದು ಸೊ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಗೊತ್ತೇ ಇದೆ ದಯವಿಟ್ಟು ಲೈಕ್ ಕಮೆಂಟ್ ಶೇರೆಲ್ಲ ಮಾಡಿ ಇದೇ ರೀತಿ ಮಾಹಿತಿಗಾಗಿ ವಿಮರ್ಶೆಗಾಗಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಅಥವಾ ಐಕಾನ್ ಏನಿದೆ ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಬಾರಿಸ್ಬಿಡಿ ಧನ್ಯವಾದಗಳು ನೋಡಿದ್ದಕ್ಕೆ